ಕುಮಾರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾನೆ. ಆಪರೇಷನ್ ನೋಡಿ ಗಾಯ್ಸ್, ಅವ್ನ ಅವ್ನ ಮುಖ ರಿವೀಲ್ ಮಾಡ್ತೀನಿ ಲಾಸ್ಟಲ್ಲಿ, ಫುಲ್ ನೋಡಿ ಅವ್ನ ಮುಖ ರಿವೀಲ್ ಮಾಡ್ತೀನಿ. ನಾನು ಇಲ್ಲಿ ಬಂದು ಇವೆ ಏನೇನೋ ಇಟ್ಟಿದ್ದಾರೆ, ಆದರೆ ಅದು ಏನೂ ಮಾಡ್ಕೊಡಲ್ಲ, ಮ್ಯಾಗಿ ಮಾಡ್ಕೊಡ್ತಾರೆ ಅರ್ಲಿ ಮಾರ್ನಿಂಗ್ ಅಲ್ವಾ. ಎಸ್, ನಾವು ಇವಾಗ ಮ್ಯಾಗಿಗೆ ವೇಟ್ ಮಾಡ್ತಾ ಇದ್ದೀವಿ. ಕಮ್ಮಿ ಜನ ಇದ್ದಾರೆ, ಪರವಾಗಿಲ್ಲ ಗುರು, ಅಷ್ಟೊಂದೇನು ಜನ ಇಲ್ಲ. ನಮ್ಮ ಅವಿ ಜನ ಇದ್ದಾರೆ ಇಲ್ಲ ಅನ್ಕೊಂಡಿದ್ದೆ, ಜನ ಇದ್ದಾರೆ. ಟೂ ವೀಲರ್ ಕಾರ್ ಎಲ್ಲ ಕಡೆ ಒಂದೇ ಒಂದೇ ಕಡೆ ಪಾರ್ಕ್ ಮಾಡ್ಬೋದಾ? ಇಲ್ಲ ಇಲ್ಲ ತೋರ್ಸ್ಬೇಕು ನಿಮಗೆ. ತಗೋ ಹಿಂಗ.
ಹತ್ರ ಗೈಸ್ ಬರ್ಬೇಕಾದ್ರೆ ಚೆನ್ನಾಗಿ ತಿನ್ಕೊ ಬನ್ನಿ, ಗಾಳಿ ಹೊಡಿತಾ ಇರ್ತದೆ. ಸ್ವಲ್ಪ ಬಿಸಿಲಿರೋದು ಇವತ್ತಿನ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ವ್ಯೂ. ನೋಡೋಣ ಬನ್ನಿ, ಜನ ಕಮ್ಮಿ ಇರ್ತಾರೆ, ವ್ಯೂ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಬಿಸಿಲು ಕಣ್ಗೆ ಹೊಡಿತಾ ಇದ್ರು ನೋಡಿ, ಹೆಂಗೆ ಹೊಡಿತೈತೆ. ಓಕೆ, ರಿವೀಲ್ ಮಾಡ್ತೀನಿ ನೋಡಿ. ಸರಿ, ನಮ್ಮ ಕುಮಾರ್ ಬರ್ರೋ ಬನ್ನಿ, ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ವ್ಯೂ. ಅಲ್ಲ, ಈ ಮೇಲೆ ತಲೆ ಎತ್ತು, ಫಾಗ್ ಹೆಂಗ್ ಹೋಯ್ತೈತೆ, ನಾವು ಹಿಂದಕ್ಕೆ ಹೋಗೋ ಥರ ಆಯ್ತೈತಲ್ಲ. ಪಾಪ ನಮ್ಮ ಅಣ್ಣಂಗೆ ಏನು ಹೇಳ್ತಾ ಕಟ್ಟಲ್ಲ, ನಮ್ಮ ಕುಮಾರ್ಗೆ. ಬನ್ನಿ, ಬೆಟ್ಟ ಹಚ್ಚು ಹತ್ತಾರ, ಟೆಂಪಲ್ ಇದೆ. ಯಾವುದು ಯಾವ ಟೆಂಪಲ್ ಕುಮಾರ? ಚಿಕ್ಕ ಚಿಕ್ಕ ಬೆಟ್ಟರಲ್ಲಿ ಹಾಲು ಇಟ್ಟುಕೊಂಡು ಕಾಲ್ ಮೆಟ್ಲೆ ಆಯ್ತಾ? ಆ ಥರ ಜನ ಹಂಗೆ ತುಂಬ್ಕೊಂಡವ್ರಲ್ಲ, ಸ್ವಲ್ಪ ಕಮ್ಮಿ ಆದರೆ ಸಾಕು ಜನ. ಇಲ್ಲ ನೋಡಿ, ಹಿಂಗೆ ಹತ್ತು ಬಿಡ್ತಾರೆ, ಇಳಿಯಕ್ಕೆ ಹರ ಸಾಹಸ ಮಾಡ್ತಾರೆ ಅವ್ರಿಗೆ. ಫೋಟೋ ಎತ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಕೈಲಿ ಆಯ್ತಲ್ಲ ಅಂತ ಕಂಟೆ ನನ್ನ ಕೈಕೊಂಡು ಕುಟುಂಬ ಫ್ಲವರ್ಸ್ ಎಲ್ಲ ಸಖತ್ತಾಗಿ ಬೆಳೆಸ್ತಾರೆ ನೋಡಿ, ಎಲ್ಲ ಇಳಿತಾರೆ ಫೋಟೋ ಎಲ್ಲ ಹಿಡ್ಕೊಂಡು. ಅದೊಂದು ವ್ಯೂ ಪಾಯಿಂಟ್ ಇದೆ, ಎಲ್ಲ ಸಾಹಸ ಮಾಡ್ತಾರೆ. ಪಾಪ ಗೌರ್ಮೆಂಟ್ ಅವ್ರು ಮಾಡಿರ್ತಾರೆ ಆ ವ್ಯೂ ಪಾಯಿಂಟ್ಗೆ ಮಾತ್ರ. ಓಕೆ, ಬನ್ನಿ ಹೋಗೋಣ, ಬಕ್ಕುಮಾರ. ಹೌದು, ವಿಷತಂಕ ತಗೊಂಡಲ್ಲ ನನ್ನ ಮಗ ಕಾಣಿಸ್ತೈತ.
ನಡಿದೆ ಸಕ್ಕತ್ತ ಐತಲ್ಲ ಅಲ್ಲ ಇಲ್ಲ 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 ಈ ಫೋಟೋ ತಕೊಂಡ್ಬಂದ ಅಲ್ಲ ಮೇಲಲ್ಲ ಇಲ್ಲಿ ಹೌದಲ್ವಾ ಮೇಲೆ ಹತ್ತಿದ್ರೆ ಇನ್ನೂ ಚೆನ್ನಾಗಿರೋದು ಯಾವ ಫಿಲಮ್ ಅಲ್ಲಿ ಇರೋದು ಕುಮಾರ ಇದು ಯಾವ್ದು ರಾಜೌಳಿನ ರಾಜೌಳಿ ಫಿಲಮ್ ಅಲ್ಲಿ ನೋಡಿ ಇಲ್ಲೇ ಅವನು ಪ್ರಪೋಸ್ ಮಾಡೋದು ಅವರು ಸಾಂಗ್ ಎಲ್ಲ ಪ್ರಪೋಸ್ ಮಾಡೋದ ತಾನೆ ಇಲ್ಲೇ ನೋಡಿ ನೀವು ಯಾರು ಪ್ರಪೋಸ್ ಮಾಡ್ತೀರಾ ಅಂತಾನೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಯಾರಿಗೂ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ ಯಾವಾಗಿಂದ ಅಂದರೆ ರಾಜೌಳಿ ಮೂವಿ ಬಂದಿದ್ದಿಂದ ಅದು ಅವ್ರಿಗೂ ಭಯ ಆಗ್ಬಿಟ್ಟೈತೆ ಮೂವಿ ಹೆಂಗೋ ಬಂತು ಬಡಿ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಫೋಟೋಗಳು ತಗೋತೀರಾ ಅಂದ್ಬಿಟ್ಟು ಕ್ಲೋಸೇ ಮಾಡಿಬಿಟ್ಟವ್ರೆ ಅದವರು ಸ್ವಲ್ಪ ಸೊಟ್ಟದಾಗೆ ಐತೆ ಅದು ಕ್ಲೋಸ್ ಮಾಡೋರೆ ಗೊತ್ತಾಯ್ತಾ ಬಟ್ ಇಲ್ಲೇನು ವ್ಯೂ ಅಷ್ಟು ಕಾಣಿಸಲ್ಲ ಅಲ್ವಾ ಕುಮಾರ ವ್ಯೂ ಏನು ಇಲ್ಲ ಇಲ್ಲಿ ಜಸ್ಟ್ ಮನೆಗಳ ಥರ ಕಟ್ಕೊಂಡವ್ರು ಅಷ್ಟೇ ಅಂದರೆ ಇಲ್ಲೊಂದು ಕೂತ್ಕೊಂಡು ಫೋಟೋ ತಗ್ಸ್ಕೊಳಕ್ಕೆ ಫೋಟೋ ತಗ್ಸ್ಕೊಂಡು ಸಿಗಿ ಅಲ್ಲ ಅದೇ ಕಣ ಗಾಡಿ ಬಿಟ್ಟು ಈ ಕಡೆಯಿಂದ ತೋರಿಸ್ತೀನಿ ನಿಮ್ಗೆ ಫೋಕಸ್ ತಗೋತಲ್ಲ ಇಲ್ಲಿ ನನ್ನ ಕೈ ಫೋಕಸ್ ತಗೋತದೆ ಬಿಡೋದು ಇಲ್ಲಿಂದ ಬರಬೇಕು ಇಲ್ಲಿಂದ ಬರ್ತೀರ ನೋಡಿ ನಾನು ಇವಾಗ ಮಾಡ್ತೀನಿ ವೈಟ್ ಕುದ್ರೆ ಮೇಲೆ ತಾನಂತ ಚೆನ್ನಾಗಿದೆ ನಂದಿ ಹಿಲ್ಸ್ ಬಂದ್ರೆ ಹಂಗೆ ಬರ್ತಾ ಲೆಫ್ಟಲ್ಲಿ ನಂದಿ ಹಿಲ್ಸ್ ಇಂದ ಬರ್ತಾ ಲೆಫ್ಟಲ್ಲಿದೆ ಸಕ್ಕತ್ತಾಗಿದೆಯಲ್ಲ ನೆಕ್ಸ್ಟ್ ನಾನು ಹತ್ತುತ್ತೀನಿ ಮುಗಿಯಿತಾ ಚೆನ್ನಾಗಿದೆ ಕನಕುಮಾರ ವೈಟ್ ನನಗೆ ವೈಟ್ ಬೇಕು ಒಂದ್ಸಲ ಬೇಕಾಗೈತೆ ನಾನು ಕಷ್ಟ ನನ್ನ ಬಿಸಿಲಲ್ಲಿ ನಿಂತಿದ್ದೀನಿ ನಿಂದೇನೇ ನಿಂದು ಅಂತ ಅದು ಕಷ್ಟ ಐತಿ ಕಚ್ಬೇಡ ಆಯ್ತಾ ಡೋಂಟ್ ಬೈಟ್ ನೀ ಸಕ್ಕತ್ತೈತಿ ಇಪ್ಪ ಫಸ್ಟ್ ಟೈಮ್ ನನ್ನ ಕುದುರೆ ಮುಟ್ತಾ ಇರೋದು ತುಂಬ ಚೆನ್ನಾಗಿದೆ ಕುಚ್ಚಿ 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 ಹೆಂಡಿ ಇಲ್ಲೊಂದಿದೆ ಅದು ವಾಕ್ ಮಾಡ್ತಾ ಇದೆ ಅದ್ರ ಹೋಗಲ್ಲ ಮೇಲೆ ಕರ್ಸ್ಕೊಬಂದ್ಬಿಟ್ರೆ ಅಷ್ಟೇ ಎಷ್ಟು ಸರಿ ಕೊಡುವ ಸರಿನಾ ವ್ಲಾಗ್ಗೆ ಹತ್ತದೆಲ್ಲ ತೆಗಿಯುವ ಸೇರ್ಸಿಟ್ಕೊಳ್ಳಿ ಜಾಸ್ತಿ ಇದು ಮಾಡಿ ಜಸ್ಟ್ ಲೆಫ್ಟ್ ರೈಟ್ ಅಷ್ಟೇ ವಿಚಾರ ನಿಶಿತ ಏನಾಯ್ತಾ ಏನೇನು ಅರ್ಥ ಆಗಿಲ್ಲ ಕಾಲು ಹಿಂಗೆ ಟಚ್ ಮಾಡಿದ್ರೆ ಸ್ಪೀಡ್ ಆಗೋಗುತ್ತೆ ಬಟ್ ನಮಗೆ ಸ್ಟಾರ್ಟಿಂಗ್ ಕಲಿಬೇಕಲ್ಲ ಕರೆಕ್ಟ್ ಕರೆಕ್ಟ್ ಅವ್ರಿಗೆ ಸ್ವಲ್ಪ ನೀವಿದೆ ಊರವರಾ
ಹೇಳಿದ್ರಲ್ಲ ನೀವು, ಓಕೆ ನಮ್ಮ ಆಂಟಿ ಮನೆ ಹತ್ರ ಹೇಳಿ. ವರ್ಷ ಅಂತ ಇದಕ್ಕೆ ಅದು 7 ವರ್ಷ, ನಮ್ಮ ಹೀರೋ 10 ವರ್ಷ. ಹೋಮ್ ಹೋಮ್ ಅವನ ಹೆಸರು. ಇದಕ್ಕೆ ನಮ್ಕಡೆ ಮಡಿಲ್ಲ ಅನ್ಸುತ್ತೆ. ಲಕ್ಕಿ ಬಾಯ್ ಬಾಯ್ ಹೋಗಿದೆ ಅಂತ ಇದ್ದದು. ಹಾಯ್ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ ಈ ವ್ಲಾಗ್. ಫಸ್ಟ್ ಟೈಮ್ ನಾನು ನಂದಿ ಹಿಲ್ಸ್ ಬಂದಿದ್ದು. ಯಾರು ಬರೋರಿದ್ರೆ ವೀಕ್ ಡೇಸಲ್ಲಿ ಬನ್ನಿ. ವೀಕ್ ಡೇಸಲ್ಲಿ ಬಂದರೆ ಜನ ಇಷ್ಟು ಜನ ಇರ್ತಾರೆ. ಇವತ್ತೇನು ತೋರಿಸಿದ್ರೆ ಇಷ್ಟು ಜನ ಇರ್ತಾರೆ. ವೀಕೆಂಡಲ್ಲಿ ಬಂದರೆ ಅಂದರೆ ನಿಮ್ಮ ಫೋಟೋ ತೊಗೊಳೋಕ್ಕಾಗಲ್ಲ. ನಾನು ಸ್ವಲ್ಪ ಅದು ಫೋಟೋ ತೊಗೊಂಡೆ, ರೀಲ್ಸ್ ಅದು ಮಾಡೋಕ್ಕೆ ಆಯಿತು. ರೀಲ್ಸ್ ಅಂತಂದರೆ ಇಲ್ಲಷ್ಟು ನೆಟ್ವರ್ಕ್ ಸಿಗೋಲ್ಲ, ಜಿಯೋ ಅಂತೂ ಸಿಗೋದೇ ಇಲ್ಲ. ಸೊ ಯಾ, ಬಂದರೆ ವೀಕ್ ಡೇಸಲ್ಲಿ ಬಂದ್ರಿ, ಬಂದರೆ ಬೆಟರ್. ಸೊ ಇವತ್ತು ನಾವು ನೆನ್ನೆ ಪ್ಲ್ಯಾನ್ ಹಾಕಿ ತಕ್ಕಂತ ನಾನು ನಮ್ಮ ಕುಮಾರ ಬಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಹೋಗ್ತಾ ಇದೆ ನೋಡಿ ಗಾಡಿ. ನಿಮಗೆ ನಡ್ಕೊಂಬರೋಕ್ಕಾಗಲ್ಲ ವ್ಯೂ ಪಾಯಿಂಟ್ಗೆ, ಕಾಲು ನೋವು ಬರುತ್ತೆ, ವಯಸ್ಸಾದವ್ರು ಇದ್ದೀವಿ ಅಂತಂದರೆ ಗಾಡಿ ಇದೆ. ಕುಮಾರ್ ಎಷ್ಟದು ಗಾಡಿಗೆ? 200 ರೂಪಾಯಿ. 200 ರುಪೀಸ್ ತೊಗೋತಾರೆ ಗಾಡಿಗೆ. ಸೊ ನೀವು 200 ರುಪೀಸ್ ಕೊಟ್ಬಿಟ್ಟು ಗಾಡೀಲಿ ಬರ್ಬೋದು, ಮೇಲೆ ತನಕ ಬಿಡ್ತಾರೆ. ನಡ್ಕೊಂಬರೋರಿದ್ರೆ ಗಟ್ಮುಟ್ಟಿಗಿದ್ರೆ ನಡ್ಕೊಂಬರ್ಬೋದು ಖಂಡಿತವಾಗ್ಲು. ಸೊ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇದೇ ಥರ ವೀಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತರ ಟ್ರೈ ಮಾಡ್ತೀನಿ. ಬಿಕಾಸ್ ಸ್ವಲ್ಪ ನಾನು ಕೆಲಸ ಅದು ಇದು ಬಿಸಿ ಶೆಡ್ಯೂಲ್ಸ್ ಇರುತ್ತೆ. ಸೊ ಆದಷ್ಟು ಟ್ರೈ ಮಾಡಿ, ನಿಮಗೆ ವ್ಲಾಗ್ಸ್ಗಳನ್ನ ಕೊಡ್ತೀನಿ. ಆ್ಯಂಡ್ ಎಸ್, ಫೈನಲಿ ನಾನು ಒಂದು ಹೇಳಬೇಕು, ನಮ್ಮ ಹರ್ಷಿತ್ ಬರ್ತಿದ್ದ, ಅವನೊಬ್ಬ ಮಿಸ್ ಆದ ಬಿಕಾಸ್ ಗಾಡಿ ಇರಲಿಲ್ಲ. ಅವನೊಬ್ಬನೇ ಆಗಿರೋದ್ರಿಂದ ನಾವು ನನ್ನ ಫ್ರೆಂಡ್ ಅಚ್ಚನ್ನ ಬರ್ತೀನಿ ಅಂದರೆ ಅವ್ರು ಕ್ಯಾನ್ಸಲ್ ಆಗಿದ್ದರಿಂದ ಅವನು ಕ್ಯಾನ್ಸಲ್ ಆದ. ಅವನಿಗೆ ಮೆಸೇಜ್ ಮಾಡಿದ್ವಿ ಬಟ್ ಅವ್ನು ನೋಡಿಲ್ಲ, ಮಲ್ಕೊಂಡು ಬಿಟ್ಟಿದ್ದಾರೆ ರಾತ್ರಿ. ಸೊ ನಾವು ಪಡ ಪಟ ಅಂತ ಹೊಂಟಿ ಬಂದ್ವಿ. ಸೊ ಹಿಂಗಾಗಿತ್ತು ನನ್ನ ಇವತ್ತಿನ ವೆಡ್ನಸ್ಡೇ. ಸೊ ಹೋಪ್ ನೀವೆಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅವಾಗೇ ತೋರಿಸ್ತೆ. ಬರ್ತಾ ಸೈಡ್ಗೆ ನೋಡಿ, ಇವರೇ ನಮ್ಮ ಕುಮಾರ್. ಹಾಯ್ ಮಾಡು. ಹಾಯ್ ಹಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಹೇಳಿ ಹೇಳಿ ಹೇಳ್ಸ್ಕೊತಾ ಇದ್ದೀನಿ. ನೀನೇ ಸಪೋರ್ಟ್ ಮಾಡ್ಬೇಕು ನನಗೆ. ಸಬ್ಸ್ಕ್ರೈಬ್ ನೀನು ಮಾಡಿದ್ಯಾ? ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಮಾಡಿ, ಅವನು ಮಾಡಿದ್ದಾನೆ ಅಂತ ಅಂದಮೇಲೆ ನೀವು ಮಾಡದೇ ಇರೋಕ್ಕಾಗುತ್ತಾ? ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.